ನಮಸ್ಕಾರ. ಬಹಳ ಶೀಘ್ರದಲ್ಲಿ ಮಾಡಬಹುದಾದಂಥ ಪಾಯಸಗಳಲ್ಲಿ ಒಂದು ವಿಧ ಅಂದರೆ ರವೆ ಪಾಯಸ. ಅದಕ್ಕೆ ಸ್ವಲ್ಪ ಟ್ವಿಸ್ಟ್ ಕೊಟ್ಟು ಇನ್ನಷ್ಟು ರುಚಿಯಾಗಿ ಇನ್ನಷ್ಟು ಫ್ಲೇವರ್ಫುಲ್ಲಾಗಿ ನಾನು ಇವತ್ತು ಒಂದು ಪಾಯಸದ ರೆಸಿಪಿನ ತೋರಿಸ್ತಾ ಇದ್ದೇನೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಮೊದಲು ಕೇವಲ 2 ದೊಡ್ಡ ಚಮಚವಷ್ಟು ರವೆನ ಸಣ್ಣ ಉರಿಯಲ್ಲಿ 4-5 ನಿಮಿಷ ಸತತವಾಗಿ ಸೌಟಿನಿಂದ ಮಗುಚುತ್ತಾ ಹುರಿದು ನಂತರ ತೆಗೆದಿಟ್ಕೊಳ್ಬೇಕು. ಇದನ್ನು ನಾವು ಕೊನೆಗೆ ಪಾಯಸ ಕುದಿಸುವಾಗ ಹಾಕ್ಕೊಳ್ಳೋಣ. ರವೆನ ಬಳಸೋದ್ರಿಂದ ಪಾಯಸದ ಸ್ಥಿರತೆ ಚೆನ್ನಾಗಿ ಬರ್ತದೆ. ಹಾಗಾಗಿ ಕೇವಲ 2 ಚಮಚ ರವೆ ಬಳಸಿದ್ರೆ ಸಾಕು. ಉಪ್ಪಿಟ್ಟಿಗೆ ಬಳಸುವಂಥ ಬಾಂಬೆ ರವೆನೇ ಬಳಸಿರೋದು ನಾನಿಲ್ಲಿ. ನಂತರ 1 ದೊಡ್ಡ ಚಮಚ ತುಪ್ಪ ಬಿಸಿ ಮಾಡಿ ಅದರಲ್ಲಿ ಒಂದು 10 ಗೋಡಂಬಿನ ಅರ್ಧ ತುಂಡು ಮಾಡಿ ಇಟ್ಕೊಂಡಿರಬೇಕು. ಮೊದಲೇ ಅದನ್ನು ಹಾಕಿ ಹೊಂಬಣ್ಣಕ್ಕೆ ಬರೋ ತನಕ ಹುರಿದು ತೆಗೆದಿಟ್ಕೊಳ್ಬೇಕು. ಪಾಯಸಕ್ಕೆ ಕೊನೆಯಲ್ಲಿ ಬಳಸೋಣ. ಹಾಗೆಯೇ ಇದೇ ತುಪ್ಪದಲ್ಲಿ 2 ಚಮಚ ಒಣ ದ್ರಾಕ್ಷಿನೂ ಕೂಡ ಹಾಕಿ ಚೆನ್ನಾಗಿ ಅದು ಉಬ್ಬಿ ಬರೋ ತನಕ ಹುರಿದು ತೆಗೆದಿಟ್ಕೊಳ್ಬೇಕು. ಈ ಗೋಡಂಬಿ ಮತ್ತು ದ್ರಾಕ್ಷಿನ ನಾವು ಕೊನೆಯಲ್ಲಿ ಬಳಸೋಣ. ಈಗ ಈ ಬಾಣಲೆಯಲ್ಲಿ ಉಳಿದಿರೋ ತುಪ್ಪಕ್ಕೆ 1 ಕಪ್ ಅಥವಾ 2 ಕ್ಯಾರೆಟನ್ನು ತುರಿದು ಹಾಕ್ಕೊಳ್ಬೇಕು. ಈ ಕ್ಯಾರೆಟ್ ತುರಿಗಳನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ಕನಿಷ್ಠ 1-4 ನಿಮಿಷನಾದರೂ ಹುರಿಲೇಬೇಕು ಇದನ್ನು. ಆಗ ಪಾಯಸ ಕುದಿಸುವಾಗ ಬೇಗ ಕ್ಯಾರೆಟ್ ತುರಿ ಕೂಡ ಬೇಯುತ್ತದೆ. ತುಪ್ಪದಲ್ಲಿ ಚೆನ್ನಾಗಿ ಹುರಿದೇ ಇದ್ದರೆ ಇಲ್ಲಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ತದೆ. ಹಾಗಾಗಿ ಚೆನ್ನಾಗಿ ಹುರಿದಾದ ಮೇಲೆ 1/2 ಲೀಟರ್ ಆಗುವಷ್ಟು ಕೆನೆಭರಿತ ಹಾಲನ್ನು ಹಾಕಿದ್ದೇನೆ. ಚೆನ್ನಾಗಿ ಇದನ್ನು ಒಮ್ಮೆ ಕಲಕಬೇಕು ಮತ್ತು ಒಂದು ಕುದಿ ಬರಲಿಕ್ಕೆ ಬಿಡಬೇಕು. ನಮಗೆ ಕ್ಯಾರೆಟ್ ತುರಿ ಈ ಹಾಲಿನಲ್ಲಿ ಈಗ ಮತ್ತೆ ಬೇಯಬೇಕು. ಹಾಗೆಯೇ ಹುರಿದು ತೆಗೆದಿಟ್ಟಂಥ ರವೆನೂ ಕೂಡ ಹಾಕಿ ಚೆನ್ನಾಗಿ ಕಲಕಬೇಕು. ಗಂಟುಗಳು ಬೀಳಬಾರ್ದು ರವೆ ಹಾಕಿದ ಮೇಲೆ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ರವೆನ ಹಾಕಿ ಕಲಕಬೇಕು. ನಂತರ ಇದನ್ನ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕುದಿಸಬೇಕು. ಸರಿಯಾಗಿ 1-3-4 ನಿಮಿಷ ಕುದಿಸಿ ಆದ ಮೇಲೆ ಕ್ಯಾರೆಟ್ ಒಂದು ಹದಕ್ಕೆ ಬೆಂದಿರ್ತದೆ. ನಂತರ ಇದಕ್ಕೆ ಸಿಹಿ ಹಾಕಬೇಕು. ಸಿಹಿಗೆ ನಾವು ಇಲ್ಲಿ ಸಕ್ಕರೆನೂ ಬಳಸ್ಬೋದು ಅಥವಾ ಕಂಡೆನ್ಸ್ಡ್ ಮಿಲ್ಕ್ ಕೂಡ ಬಳಸ್ಬೋದು. ಕಂಡೆನ್ಸ್ಡ್ ಮಿಲ್ಕ್ ಬಳಸಿದರೆ ಮತ್ತೆ ಅದಕ್ಕೆ ಸಕ್ಕರೆ ಹಾಕೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ 1/4 ಕಪ್ ಕಂಡೆನ್ಸ್ಡ್ ಮಿಲ್ಕ್ ಹಾಕಿದ್ದೇನೆ. 1/4 ಕಪ್ ಹಾಕ್ಬೋದು ನಿಮ್ಮ ಸಿಹಿಗೆ ತಕ್ಕ ಹಾಗೆ. ಕಂಡೆನ್ಸ್ಡ್ ಮಿಲ್ಕೂ ಹಾಕಿ ಅದರ ಜೊತೆಗೆ ಸಕ್ಕರೆನೂ ಹಾಕಿದರೆ ತುಂಬ ಸಿಹಿ ಆಗ್ತದೆ, ಅಷ್ಟು ಚೆನ್ನಾಗಿರೋದಿಲ್ಲ. ಇಲ್ಲ, ಕಂಡೆನ್ಸ್ ಮಿಲ್ಕ್ ಇಲ್ಲದೇ ಇರುವವರು 1/4 ಕಪ್ ಆಗುವಷ್ಟು ಸಕ್ಕರೆನೇ ಬಳಸ್ಬೋದು. ಹಾಗೆಯೇ 1-3 ನಿಮಿಷ ಕುದಿಸಿ ನಂತರ ಅದಕ್ಕೆ ಮೊದಲೇ ಹುರಿದು ತೆಗೆದಿಟ್ಟಂಥ ಗೋಡಂಬಿ, ಒಣದ್ರಾಕ್ಷಿ ಹಾಗೆ 1/2 ಚಮಚ ಏಲಕ್ಕಿ ಪುಡಿ ಕೂಡ ಹಾಕಿ ಚೆನ್ನಾಗಿ ಕಲಕಬೇಕು. ರುಚಿ ರುಚಿಯಾದ ಕ್ಯಾರೆಟ್ ರವೆ ಪಾಯಸ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗಿಸಿ ಕುಡಿಲಿಕ್ಕೂ ಚೆನ್ನಾಗಿರ್ತದೆ. ಫ್ರಿಜ್ನಲ್ಲಿಟ್ಟು ಚಿಲ್ ಮಾಡ್ಕೊಂಡು ಕುಡಿಲಿಕ್ಕೂ ಚೆನ್ನಾಗಿರ್ತದೆ, ಅಥವಾ ಹಾಗೇನೂ ಕೂಡ ಕುಡಿಬೋದು. ಬಹಳ ರುಚಿಯಾಗಿರ್ತದೆ, ದಿಢೀರನೆ ಮಾಡ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.